ಸಿಎಂ ಬೊಮ್ಮಾಯಿಯವರನ್ನು ಶಕುನಿಗೆ ಹೋಲಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಹೇಳಿಕೆಗೆ ಸಿಎಂ ಬಸವರಾಜ್ ಬೊಮ್ಮಾಯಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಸುರ್ಜೇವಾಲರಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸುರ್ಜೇವಾಲಾ ಹೇಳಿಕೆಗೆ ಸಿಎಂ ಬಸವರಾಜ್ ಬೊಮ್ಮಾಯಿಯವರ ಪ್ರತಿಕ್ರಿಯೆ. ನನಗೆ ಸುರ್ಜೇವಾಲಾ ಅವರಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅವರು ಏನು ಬೇಕಾದರೂ ಹೇಳಿಕೊಳ್ಳಲಿ. ಕರ್ನಾಟಕದ ಜನತೆ ನನ್ನನ್ನು ಕಾಮನ್ ಮ್ಯಾನ್ ಅಂತ ಹೇಳಿದ್ದಾರೆ. ನಾನು ಕಾಮನ್ ಮ್ಯಾನ್ ಆಗಿಯೇ ಇರ್ತೇನೆ. ಯಾರು ಶಕುನಿ ಯಾರು ದುರ್ಯೋಧನ ಎಂಬುದು ಜನರಿಗೆ ಗೊತ್ತಿದೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ನನಗೆ ಸುರ್ಜೇವಾಲ ಅವರಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯಾರು ಶಕುನಿ ಯಾರು ದುರ್ಯೋಧನ ಎಂಬುದು ಈಗಾಗಲೇ ಗೊತ್ತಿದೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ತಲೆ ಕೇಳಿಸ್ಕೊಳ್ಳೋದಿಲ್ಲ. ನನ್ನ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕರ್ನಾಟಕ ಜನತೆ ನನ್ನನ್ನು ಕಾಮನ್ ಮ್ಯಾನ್ ಅಂತ ಹೇಳಿದ್ದಾರೆ. ನನ್ನ ಕರ್ನಾಟಕ ಜನತೆ ಹೇಳೋದು ಮುಖ್ಯ. ಕಾಮನ್ ಮ್ಯಾನ್ ಅಂತ ಹೇಳಿದರೆ ನಾನು ಕಾಮನ್ ಮ್ಯಾನೇ ಇರ್ತೀನಿ. ಯಾರ್ಯಾರು ಶಕುನಿಗಳು, ಯಾರ್ಯಾರು ರಾವಣರು, ಎಲ್ಲ ಯಾರು ದುರ್ಯೋಧನ, ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ. ಅದಕ್ಕಾಗಿ ಅವ್ರು ಆ ಸ್ಥಾನದಲ್ಲಿದ್ದಾರೆ, ಈ ಸ್ಥಾನದಲ್ಲಿ ನಾನು. ಏನಾದರೂ ಹೇಳಿ, ನಾನು ತಲೆ ಕೇಳಿಸ್ಕೊಳ್ಳೋದಿಲ್ಲ. ನನ್ನ ಕರ್ನಾಟಕ ಜನತೆ ನನ್ನನ್ನು ಕಾಮನ್ ಮ್ಯಾನ್ ಅಂತ ಹೇಳಿದ್ದಾರೆ. ನನ್ನ ಕರ್ನಾಟಕ ಜನತೆ ಹೇಳೋದು ಮುಖ್ಯ. ಕಾಮನ್ ಮ್ಯಾನ್ ಅಂತ ಹೇಳಿದರೆ ನಾನು ಕಾಮನ್ ಮ್ಯಾನೇ ಇರ್ತೀನಿ. ಯಾರ್ಯಾರು ಶಕುನಿಗಳು, ಯಾರ್ಯಾರು ರಾವಣರು, ಎಲ್ಲ ಯಾರು ದುರ್ಯೋಧನ, ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ. ಅದಕ್ಕಾಗಿ ಅವ್ರು ಆ ಸ್ಥಾನದಲ್ಲಿದ್ದಾರೆ, ಈ ಸ್ಥಾನದಲ್ಲಿ ನಾನು. ಏನಾದರೂ ಹೇಳಿ, ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.